ನಿಮ್ಮ ಮಕ್ಕಳು ಈ ಎರಡು ಮಂತ್ರ ಪಠಿಸಿದರೆ ಫಸ್ಟ್ ಕ್ಲಾಸ್ ಬರುತ್ತಾರೆ ಯಾವ ಮಂತ್ರ ಗೊತ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೆಲವೊಂದು ಮಕ್ಕಳು ಏಕಾಗ್ರತೆಯ ಕೊರತೆಯಿಂದ ಓದಿನ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡರೆ ಇನ್ನೂ ಕೆಲವೊಂದು ಮಕ್ಕಳು ಓದಲು ಇಷ್ಟವೇ ಇಲ್ಲವೆಂದು ಅದರ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡಿರುತ್ತಾರೆ ಇನ್ನು ಕೆಲವೊಮ್ಮೆ ಅವರು ಎಷ್ಟೇ ಓದಿದರೂ ಅದು ನೆನಪಿನಲ್ಲಿ ಉಳಿಯುವುದಿಲ್ಲ ಇದಕ್ಕೆಲ್ಲ ಒಂದೇ ಪರಿಹಾರವೆಂದರೆ ಅದುವೇ ಈ ಮಂತ್ರ ನಿಮ್ಮ ಮಕ್ಕಳು ಈ ಎರಡು ಮಂತ್ರಗಳನ್ನು ಪಠಿಸಿದರೆ ಖಂಡಿತವಾಗಲೂ ಓದಿನಲ್ಲಿ ಮುಂದೆ ಬರುತ್ತಾರೆ ತನ್ನ ಮಗು ಅಧ್ಯಯನದಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸುತ್ತಿಲ್ಲ ಎಷ್ಟೇ ಓದಿದರೂ ಅವನು ಅಥವಾ ಅವಳು ಓದಿದ ವಿಚಾರ ನೆನಪಿನಲ್ಲೇ ಉಳಿಯುತ್ತಿಲ್ಲ ಪರೀಕ್ಷೆಯಲ್ಲಿ ದಿನದಿಂದ ದಿನಕ್ಕೆ ಅವರ ಅಂಕಗಳು ಕಡಿಮೆಯಾಗುತ್ತಿದೆ ಇದೇ ರೀತಿಯಾದ ಸಾವಿರಾರು ದೂರುಗಳನ್ನು ಮತ್ತು ಮಾತುಗಳನ್ನು ನಾವು ಅನೇಕ ಪೋಷಕರ ಬಾಯಿಯಿಂದ ಕೇಳಿರುತ್ತೇವೆ ಓದು ಮತ್ತು ಉತ್ತಮ ಅಂಕವನ್ನು ಪಡೆದುಕೊಳ್ಳಬೇಕೆನ್ನುವ ತರಾತುರಿಯಲ್ಲಿ ಒತ್ತಡವನ್ನು ಅನುಭವಿಸುತ್ತಾರೆ ಸಾಕಷ್ಟು ಬಾರಿ ಅವರು ಎಷ್ಟೇ ಕಠಿಣ ಪರಿ ಪ್ರಯತ್ನಗಳನ್ನು ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅವರು ಪಡೆದುಕೊಂಡಿರುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಅವರಲ್ಲಿನ ಏಕಾಗ್ರತೆಯ ಕೊರತೆಯಾಗಿರಬಹುದು ಏಕಾಗ್ರತೆಯಿಂದ ಓದಿದಾಗ ಮಾತ್ರ ಅವರು ಓದಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ ಹಾಗೂ ಇದು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಮಕ್ಕಳಲ್ಲೂ ಸಹ ನೀವು ಏಕಾಗ್ರತೆಯ ಕೊರತೆಯನ್ನು ಗಮನಿಸಿದರೆ ಅಂತಹ ಸಮಯದಲ್ಲಿ ಈ ಎರಡು ಪ್ರಬಲ ಮಂತ್ರಗಳನ್ನು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪಠಿಸುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಅಧ್ಯಯನದಲ್ಲಿ ಅವರಿಗೆ ಯಶಸ್ಸನ್ನು ಪಡೆಯಲು ಇದು ಮಾನಸಿಕ ಶಾಂತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೊದಲನೆಯ ಮಂತ್ರ ಸರಸ್ವತಿ ಮಂತ್ರ ಓಂ ಮಹಾ ಸರಸ್ವತೆ ನಮಃ ಮಕ್ಕಳು ಈ ಸರಸ್ವತಿ ಮಂತ್ರವನ್ನು ಪಠಿಸುವ ಮೂಲಕ ಜ್ಞಾನ ಮತ್ತು ಬುದ್ಧಿವಂತಿಕೆಯ ವರವನ್ನು ಪಡೆದುಕೊಳ್ಳುತ್ತಾರೆ ಯಾಕೆಂದರೆ ಸರಸ್ವತಿ ದೇವಿಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಕರೆಯಲಾಗುತ್ತದೆ ಇದು ಅವರ ಮೇಲೆ ಸರಸ್ವತಿಯ ಆಶೀರ್ವಾದ ಇರುವಂತೆ ಮಾಡುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿ ಹೊಂದುತ್ತಾರೆ ಮತ್ತು ಅವರ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಎರಡನೆಯ ಮಂತ್ರ ಗಣೇಶ ಮಂತ್ರ ಓಂ ಗಂ ಗಣಪತಿಯೇ ನಮಃ ಗಣೇಶನನ್ನು ಅಥವಾ ಗಣಪತಿ ದೇವನನ್ನು ವಿಘ್ನ ವಿನಾಶಕ ಎಂದು ಕರೆಯಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಈ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಅವರ ಶೈಕ್ಷಣಿಕ ಮಾರ್ಗದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳು ಒಂದೊಂದಾಗಿ ದೂರಾಗುವುದು ಮತ್ತು ಅವರ ಅಧ್ಯಯನದಲ್ಲಿ ಎದುರಾಗುವ ಎಲ್ಲ ಅಡಚಣೆಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಮಕ್ಕಳು ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಶಾಂತ ಮನಸ್ಸಿನಿಂದ ಈ ಎರಡು ಮಂತ್ರಗಳನ್ನು ಮರೆಯದೆ ಪಠಿಸಬೇಕು ಇದು ಅವರ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಈ ಎರಡು ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳೇನು ಎಂದು ಇದೀಗ ತಿಳಿಯೋಣ ಮೊದಲನೇದಾಗಿ ಮಕ್ಕಳ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಮಂತ್ರಗಳ ನಿಯಮಿತ ಪಠಣವು ಅಧ್ಯಯನದಲ್ಲಿ ಗಮನ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಓದಿರುವ ವಿಚಾರ ದೀರ್ಘಕಾಲ ಮನಸ್ಸಿನಲ್ಲಿ ಉಳಿಯುತ್ತದೆ ಈ ಎರಡು ಮಂತ್ರಗಳ ಪಠಣವು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಎರಡು ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಮಕ್ಕಳು ಸರಸ್ವತಿ ದೇವಿಯ ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಮಕ್ಕಳಲ್ಲಿಯೂ ನೀವು ಏಕಾಗ್ರತೆಯ ಕೊರತೆ ಇರುವುದನ್ನು ಗಮನಿಸಿದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಎರಡು ಮಂತ್ರಗಳನ್ನು ಪಠಿಸಲು ಹೇಳಿ ಇದರಿಂದ ಅವರು ತಮ್ಮ ಓದಿನ ಮೇಲೆ ಆಸಕ್ತಿಯನ್ನು ತಂದುಕೊಳ್ಳಬಹುದು